ನಡೆಯುತ್ತೆ ಅಂತ ನೋಡೋಣ. ರಾಸಾಯನಿಕ ಪಚನ ಹೇಗೆ ಮತ್ತು ಯಾವ ಭಾಗದಲ್ಲಿ ನಡೆಯುತ್ತೆ? ಕಿಣ್ವಗಳ ಸಹಾಯದಿಂದ ಆಹಾರದಲ್ಲಿನ ಸಂಕೀರ್ಣ ಘಟಕಗಳು ಸರಳ ಘಟಕಗಳಾಗಿ ಒಡೆಯುವ ಕ್ರಿಯೆ ಯಾವಗಳ ಸಹಾಯದಿಂದ ನಡೆಯುತ್ತೆ? ಕಿಣ್ವಗಳ ಸಹಾಯದಿಂದ, ಅದು ಎಲ್ಲಿ? ಜಠರ, ಸ್ಟೊಮಕ್ ಅಂತ ನಾವೇನು ಹೇಳ್ತೀವೋ ಆ ಭಾಗದಲ್ಲಿ ಕಿಣ್ವಗಳ ಸಹಾಯದಿಂದ ಈ ಒಂದು ಸಂಕೀರ್ಣ ಘಟಕಗಳು ಸರಳ ಘಟಕಗಳಾಗಿ ಒಡೆಯುತ್ತೆ. ಈಗ ಜಠರದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಜಠರದ ಒಳಪದರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜಠರ ರಸ ಸ್ರವಿಸಿಕೆ ಆಗ್ತಾ ಇರುತ್ತೆ. ನೋಡಿ, ಇದು ಜಠರ. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ, ಇದೇನಕ್ಕೆ ಸ್ರವಿಕೆ ಆಗುತ್ತೆ ಅಂದರೆ ಬ್ಯಾಕ್ಟೀರಿಯಾವನ್ನು ಕೊಳ್ಳೋದಕ್ಕೆ, ಅಂದರೆ ನೀವು ತೆಗೆದುಕೊಂಡಂಥ ಆಹಾರದಲ್ಲಿ ಸೂಕ್ಷ್ಮಾಣು ಜೀವಿಗಳಿದೆ ಅದನ್ನು ಸಾಯಿಸುತ್ತೆ. ಜಠರ ರಸ ಪ್ರೋಟೀನ್ಗಳನ್ನು ವಿಭಜಿಸುತ್ತೆ. ನೋಡಿ ಅಲ್ಲಿ ಹೇಗಾಗ್ತಾ ಇದೆ ಅಂತ, ಬಂದಂಥ ಬೋಲಸ್ ಅಂತ ನಾನೇನು ಹೇಳಿದ್ವು ಅದನ್ನ ಆ ಜಠರದ ಒಳಭಾಗದಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಪಡುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂಗ ಇತ್ತು ಸಹಾಯ ಮಾಡುವಂಥದ್ದು ಜೀರ್ಣಕ್ರಿಯೆಗೆ? ಪಿತ್ತಜನಕಾಂಗ, ಅಥವಾ ಅದನ್ನ ಯಕೃತ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ, ಲಿವರ್. ಇದು ದೇಹದ ಅತ್ಯಂತ ದೊಡ್ಡ ಗ್ರಂಥಿ, ಇದು ನೆನ್ಪಿಟ್ಕೊಬೇಕು ಮಕ್ಕಳ. ನಮ್ಮ ದೇಹದಲ್ಲ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತಂದ್ರೆ ಪಿತ್ತಜನಕಾಂಗ, ಲಿವರ್. ಇದು ಕಾರ್ಯವೇನು ಅಂತಂದ್ರೆ ಪಿತ್ತರಸವನ್ನ ಸ್ರವಿಕೆ ಮಾಡುತ್ತೆ. ಪಿತ್ತರಸ ಕೊಬ್ಬುಗಳ ಜೀರ್ಣಕ್ರಿಯೆಯಲ್ಲಿ ಸಹಾಯಕವಾಗಿದೆ. ಮೇದೋಜೀರಕಾಂಗವು ಕಾರ್ಬೋಹೈಡ್ರೇಟ್ಸ್, ಕೊಬ್ಬು ಮತ್ತು ಪ್ರೋಟೀನ್ ಸರಳ ರೂಪಕ್ಕೆ ಪರಿವರ್ತಿಸುತ್ತದೆ. ಎಲ್ಲೋ ಕಲರ್ ಇದೆಯಲ್ಲ, ಅದನ್ನು ನಾವು ಮೇದೋಜೀರಕಾಂಗ, ಇಂಗ್ಲೀಷ್ನಲ್ಲಿ ಅದನ್ನು ಪ್ಯಾನ್ಕ್ರಿಯಾಸ್ ಅಂತ ಕರೀತಾರೆ. ಇದು ಸಹ ಪ್ರೋಟೀನ್ಗಳನ್ನು, ಕಾರ್ಬೋಹೈಡ್ರೇಟ್ಗಳನ್ನು, ಕೊಬ್ಬುಗಳನ್ನು ಒಂದು ಸರಳ ರೂಪಕ್ಕೆ ಪರಿವರ್ತನೆಯನ್ನು ಮಾಡುತ್ತೆ. ನೆಕ್ಸ್ಟ್ ಸಣ್ಣ ಕರುಳಿನ ಬಗ್ಗೆ ನೋಡೋಣ. ಸುರುಳಿಯಾಗಿ ಸುತ್ತಲ್ಪಟ್ಟು ಸುಮಾರು 7.5 ಮೀಟರ್ ಉದ್ದ ಇದೆ ನೋಡಿ, ಅದು ಸಣ್ಣ ಕರುಳು. ಯಕೃತ್ ಮತ್ತು ಮೇಧೋಜೀರಕಗಳಿಂದ ಸ್ರವಿಕೆ ಪಡೆಯುತ್ತೆ. ಹಾಗೆ ಕರುಳು ರಸ ಮತ್ತು ಕಾರ್ಬೋಹೈಡ್ರೇಟ್ಸ್, ಗ್ಲೂಕೋಸ್ ಆಗಿ, ಕೊಬ್ಬಿನ ಆಮ್ಲ ಮತ್ತು ಕೊಬ್ಬು ಗ್ಲಿಸರಾಲ್ ಆಗಿ, ಹಾಗೂ ಪ್ರೋಟೀನ್ ಅಮೈಲೋ ಆಮ್ಲಗಳಾಗಿ ಬದಲಾಯಿಸುತ್ತೆ. ಸಣ್ಣ ಕರುಳಿನ ಕಾರ್ಯ ಏನು ಅಂತ ಗೊತ್ತಾಯ್ತಲ್ವಾ? ಇದು ಕರುಳು ರಸವನ್ನು ಬಿಡುಗಡೆ ಮಾಡಿ ಆಹಾರವನ್ನ ಪರಿವರ್ತನೆ ಮಾಡುವಂಥದ್ದು. ನೆಕ್ಸ್ಟ್ ಹಂತ ಯಾವುದು ಅಂದ್ರೆ ಹೀರಿಕೆ. ಜೀರ್ಣಕ್ರಿಯೆ ಆದ್ಮೇಲೆ ಹೀರಿಕೆ. ಜೀರ್ಣಗೊಂಡ ಆಹಾರ ರಕ್ತಕ್ಕೆ ಸೇರುವ ಕ್ರಿಯೆಯನ್ನ ಹೀರಿಕೆ ಅಂತ ಹೇಳ್ತೀವಿ. ಅಜೀರ್ಣಗೊಂಡ ಆಹಾರ ಇದೆಯಲ್ಲ, ಅದರಲ್ಲಿ ಹಲವಾರು ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಸ್ಗಳು ಅವೆಲ್ಲ ಇರುತ್ತೆ ನೋಡಿ. ಸಣ್ಣ ಕರುಳಿನ ಒಳಭಿತ್ತಿಯಲ್ಲಿ ಬೆರಳಿನ ರೀತಿಯಲ್ಲಿ ರಚನೆಗಳನ್ನು ಹೊಂದಿದೆ, ಅದನ್ನ ವಿಲ್ಲೈಗಳು ಅಂತ ಕರೀತಾರೆ. ಇದು ಜೀರ್ಣಗೊಂಡ ಆಹಾರವನ್ನು ವಿಲ್ಲೈಗಳಿಂದ ಹೀರಲ್ಪಡುತ್ತೆ. ಹೀರಿ ರಕ್ತಕ್ಕೆ, ರಕ್ತನಾಳಗಳ ಮುಖಾಂತರ ದೇಹದ ವಿವಿಧ ಭಾಗಗಳಿಗೆ ಇದು ಸಾಗಿಸಲ್ಪಡುತ್ತೆ. ಗೊತ್ತಾಯ್ತಲ್ಲ ವಿಲ್ಲೈಗಳ ಕಾರ್ಯ? ಜೀರ್ಣಗೊಂಡ ಆಹಾರವನ್ನು ಹೀರ್ಕೊಳ್ಳುತ್ತೆ, ಅದನ್ನ ರಕ್ತನಾಳಗಳ ಮುಖಾಂತರ ದೇಹದ ಎಲ್ಲಾ ಭಾಗಗಳಿಗೂ ಸರಬರಾಜು ಮಾಡುತ್ತೆ. ಕೊನೆಯ ಹಂತ ಯಾವುದು? ಸ್ವಾಂಗೀಕರಣ. ಅಂದ್ರೆ ರಕ್ತದಲ್ಲಿ ಸೇರಿದೆ, ಈಗ ಅದೆಲ್ಲ ಹೋಗಿ ಎಲ್ಲಿ ತಲುಪಬೇಕು? ಜೀವಕೋಶಗಳಿಗೆ ತಲುಪಬೇಕು. ಯಾಕಂದ್ರೆ ಜೀವಕೋಶಗಳೇ ತಾನೇ ಎಲ್ಲ ನಮಗೆ ಕೊಡುವಂತ ಏನು ಶಕ್ತಿ ಬರುತ್ತೆ ಅದೆಲ್ಲ ಜೀವಕೋಶಗಳಿಂದ ಬರುವಂಥದ್ದು. ರಕ್ತಕ್ಕೆ ಸೇರಿದ ಆಹಾರವನ್ನು ಜೀವಕೋಶ ಹೀರಿಕೊಳ್ಳುವ ಕ್ರಿಯೆಗೆ ಸ್ವಾಂಗೀಕರಣ ಅಂತ ಕರಿತೀವಿ.
ಈ ಆಹಾರವನ್ನು ಜೀವಕೋಶ ಬಳಸಿ ಏನು ಬಿಡುಗಡೆ ಮಾಡುತ್ತೆ, ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಜೀವಕೋಶದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುವಂಥದ್ದು ಒಂದಿದೆ, ಇದನ್ನು ನೀವು ಓದಿದ್ದೀರಾ ಅಲ್ವಾ, 7ನೇ ತರಗತಿಯಲ್ಲೆಲ್ಲ ಓದಿದ್ದೀರಾ. ಯಾವುದದು? ಮೈಟೋಕಾಂಡ್ರಿಯಾ. ಜೀರ್ಣವಾಗದ ಆಹಾರ ದೊಡ್ಡ ಕರಳನ್ನು ಪ್ರವೇಶಿಸುತ್ತೆ. ಜೀರ್ಣ ಆಗದೆ ಇರೋದು ಇರುತ್ತೆ, ಅದು ಎಲ್ಲಿಗೆ ಹೋಗುತ್ತೆ? ದೊಡ್ಡ ಕರಳನ್ನು ಪ್ರವೇಶಿಸುತ್ತೆ. ಕೊನೆಯ ಹಂತ ಯಾವುದು? ವಿಸರ್ಜನೆ. ಅದಕ್ಕೆ ಸಹಾಯ ಮಾಡೋದು ಯಾವುದು? ದೊಡ್ಡ ಕರಳು. ಸಣ್ಣ ಕರಳಿಗಿಂತ ಅಗಲವಾಗಿದ್ದು ಸುಮಾರು 1.5 ಮೀಟರ್ ಉದ್ದವಾಗಿರುತ್ತೆ. ಇದು ಕಾಣಿಸ್ತಾ ಇದೆ ದೊಡ್ಡ ಕರಳು. ಜೀರ್ಣಗೊಳ್ಳದ ಆಹಾರದಿಂದ ಲವಣ ಮತ್ತು ನೀರನ್ನು ಇದು ಹೀರ್ಕೊಳ್ಳುತ್ತೆ. ಅದರಲ್ಲೂ ಸ್ವಲ್ಪ ಲವಣಾಂಶಗಳು, ನೀರಿನ ಅಂಶ ಇರುತ್ತಲ್ವಾ, ಅದನ್ನೇನು ಮಾಡುತ್ತೆ? ಇದು ಹೀರ್ಕೊಳ್ಳುತ್ತೆ. ಉಳಿದ ತ್ಯಾಜ್ಯವು ಗುದದ್ವಾರದಿಂದ ಹೊರಹಾಕಲ್ಪಡುತ್ತದೆ. ಇದನ್ನೇ ವಿಸರ್ಜನೆ ಅಂತ ಕರೀತೀವಿ. ಓಕೆ ವಿದ್ಯಾರ್ಥಿಗಳೇ, ಗೊತ್ತಾಯ್ತಲ್ವಾ ಹೇಗೆ ಮಾನವರಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ ಅಂತ? ಈಗ ಪ್ರಾಣಿಗಳಲ್ಲಿ, ಅಂದರೆ ಹಸು ಅಂತ ಪ್ರಾಣಿಗಳಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ನೋಡೋಣ. ಅಂದರೆ ಹುಲ್ಲು ತಿನ್ನುವಂಥ ಪ್ರಾಣಿಗಳಲ್ಲಿ, ಅದು ಅಲ್ಲಿ ಉದಾಹರಣೆಯಾಗಿ ನಾವು ಹಸುವನ್ನು ತೆಗೆದುಕೊಂಡಿದ್ವಿ. ಅದರಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಜೀರ್ಣಾಂಗ ವ್ಯೂಹ. ತಿಂದ ಹುಲ್ಲು ಅರೆ ಜೀರ್ಣಕ್ರಿಯೆಗೊಂಡು ರುಮೆನ್ ಎಂಬ ಜಠರದ ಭಾಗದಲ್ಲಿ ಇದು ಸಂಗ್ರಹವಾಗುತ್ತೆ. ಮತ್ತೆ ಈ ಆಹಾರವನ್ನು ಬಾಯಿಗೆ ಮರಳಿಸಿಕೊಂಡು ಜಿಗಿಯುತ್ತೆ. ಇದೇ ಮೆಲುಕು ಹಾಕುವುದು. ನೀವು ನೋಡಿರ್ಬೋದು ಹಸುಗಳು ಮೆಲುಕು ಹಾಕ್ತಾ ಇರ್ತವೆ ಅಲ್ವಾ. ಹೇಗೆ, ಯಾಕೆ ಅಂತಂದರೆ ಆಹಾರವನ್ನು ಜಿಗಿಯುತ್ತಿರುತ್ತದೆ, ಅದನ್ನೇ ನಾವು ಮೆಲುಕು ಹಾಕುವುದು ಅಂತ ಕರಿತೀವಿ. ಎಲ್ಲಿ ಶೇಖರಣೆ ಆಗುತ್ತೆ ಅಂತ ಗೊತ್ತಾಯ್ತಲ್ಲ, ರುಮೇನ್ ಎಂಬ ಜಠರದ ಭಾಗದಲ್ಲಿ ಇದು ಸಂಗ್ರಹವಾಗುತ್ತೆ. ಹಾಗೆ ಕೆಳಮಟ್ಟದ ಜೀವಿಗಳಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ನೋಡೋಣ. ಅದಕ್ಕೆ ಉದಾಹರಣೆಯಾಗಿ ಅಮೀಬಾ. ಅಮೀಬಾದಲ್ಲಿ ಆಹಾರ ಸೇವನೆ ಮತ್ತು ಜೀರ್ಣಕ್ರಿಯೆ. ನಿರ್ದಿಷ್ಟ ಆಕಾರವಿಲ್ಲದ ಏಕಕೋಶೀಯ ಸೂಕ್ಷ್ಮ ಜೀವಿ ಅಂತ ನಾವು ಕರಿತೀವಿ. ಇದು ಚಲಿಸಲು ಹಾಗೂ ಆಹಾರ ಹಿಡಿಯಲು ಮಿತ್ಯಪಾದ ಎಂಬ ರಚನೆಯನ್ನು ಇದು ಹೊಂದಿರುತ್ತೆ. ಅದನ್ನು ಹೊರಚಾಚಿ ಆಹಾರವನ್ನು ಎಳೆದುಕೊಳ್ಳುತ್ತೆ. ಅದೇ ರಸದಾನಿಯ ಮುಖಾಂತರ, ಆಹಾರದ ರಸದಾನಿಯ ಮುಖಾಂತರ ಜೀರ್ಣಕ್ರಿಯೆ ನಡೆಯುತ್ತೆ. ನೀವು ಚಿತ್ತವನ್ನು ಗಮನಿಸಿ, ಮೊದಲು ಸೇವನೆ ಆಗ್ತಾ ಇದೆ ನೋಡಿ, ಎಳ್ಕೊಂತ ಎಳ್ಕೊಂತ ಆಮೇಲೆ ಜೀರ್ಣಕ್ರಿಯೆಗೆ ಒಳಪಡ್ತು, ಹೀರಿಕೆ ಆಯಿತು, ಹಾಗೆ ಸ್ವಾಂಗೀಕರಣನೂ ಆಗಿ ಕೊನೆಗೆ ಉಳಿದಂಥ ಹೆಚ್ಚಾದಂಥ ಆಹಾರವನ್ನು ಅದು ಹೊರಗಾಕುತ್ತೆ. ಯಾವ ರೀತಿ ಅದು ಆಹಾರ ಬಂತು ಅದೇ ರೀತಿಯಲ್ಲಿ ಹೊರಗಡೆಗೆ ಹೋಗುತ್ತೆ. ಅದನ್ನೇ ವಿಸರ್ಜನೆ ಅಂತ ಕರಿತೀವಿ. ತುಂಬ ಈಸಿಯಾಗಿ ನಡೀತಾ ಇದೆಲ್ಲ ಇಲ್ಲಿ ಸೇವನೆ ಮತ್ತು ಜೀರ್ಣಕ್ರಿಯೆ ಎಲ್ಲ. ಹೌದು, ಯಾಕಂದರೆ ಇವನ್ನ ಕೆಳಮಟ್ಟದ ಜೀವಿಗಳು, ಏಕಕೋಶ ಜೀವಿ ಆಗಿದೆ. ಓಕೆ ವಿದ್ಯಾರ್ಥಿಗಳೇ, ನೋಡಿದ್ರಲ್ಲ ಸಸ್ಯಗಳಲ್ಲಿ ಹಾಗೂ ಪ್ರಾಣಿಗಳಲ್ಲಿ ಯಾವ ರೀತಿ ಪೋಷಣೆ ಆಗುತ್ತೆ ಅಂತ. ನಿಮಗೆ 7ನೇ ತರಗತಿಯಲ್ಲಿ ಏನು ಓದಿರೋದೆಲ್ಲ ನೆನಪಾಯ್ತಾ? ಓಕೆ ವಿದ್ಯಾರ್ಥಿಗಳೇ, ಇದಾದಮೇಲೆ ನಾನು ನಿಮಗೆ ಪ್ರಶ್ನೆಗಳನ್ನು ಕೊಡ್ತೀನಿ, ಅಂದರೆ ಮನೆ ಕೆಲಸವನ್ನು, ಹೋಮ್ವರ್ಕನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ನೋಡ್ತಾ ನೋಡ್ತಾನೆ ಪಾಯಿಂಟ್ಗಳನ್ನು ಬರ್ಕೋಬೇಕು ಬುಕ್ಕಲ್ಲಿ. ನೋಟ್ಬುಕ್ಕಲ್ಲಿ ಪಾಯಿಂಟ್ಗಳನ್ನು ಬರ್ಕೊಳ್ಳಿ. ಆಗ ನಾನು ಕೊಡುವಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಬರೆಯೋದಕ್ಕೆ ಸರಿ ಹೋಗುತ್ತೆ. ಉತ್ತರವನ್ನು ನೀವು ಹೋಮ್ವರ್ಕ್ ನೋಟ್ಬುಕ್ ಅಂತ ಇಡಿ, ಅದರಲ್ಲಿ ಉತ್ತರಗಳನ್ನು ಬರೀಬೇಕು ಆಯಿತಾ. ಮತ್ತು ನೀವು ಯಾವಾಗ ಶಾಲೆಗೆ ಬರಬೇಕು ಅಂತ ನಾನು ನಿಮಗೆ ತಿಳಿಸ್ತೇನೆ, ಆಗ ನೀವು ಆ ನೋಟ್ಬುಕ್ಕನ್ನು ತೊಗೊಂಬರಬೇಕು. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಹೊಸ ರೀತಿಯ ವಿಡಿಯೋ, ಅಂದರೆ ಹೊಸ ಟಾಪಿಕ್, ಅಂದರೆ ನಿಮಗೆ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದಲ್ಲಿ ಹಲವಾರು ವಿಷಯಗಳ ಬಗ್ಗೆ ನೀವು 7ನೇ ತರಗತಿಯಲ್ಲಿ ಓದಿದ್ದೀರಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ರೀತಿಯಲ್ಲಿ ಇರುವಂತಹ ಒಂದು ಟಾಪಿಕನ್ನು ತೆಗೆದುಕೊಂಡು ಬರ್ತೀನಿ. ಓಕೆ, ಥ್ಯಾಂಕ್ ಯು.